ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸ್ತಾ ಇರುವಂತಹ ಕ್ರಾಂತಿ ಮೂವಿ ಶೂಟಿಂಗ್ ಭರ್ಜರಿಯಾಗಿ ಸಾಗ್ತಾ ಇದೆ. 75% ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ 80% ಅಷ್ಟು ಕಂಪ್ಲೀಟ್ ಆದಮೇಲೆ ಒಂದು ಹಂತಕ್ಕೆ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರಂತೆ, ಅದು ಕೂಡ ನನಗೆ ಗೊತ್ತಿಲ್ಲ. ಈಗ ವಿಷಯಕ್ಕೆ ಬರ್ತೀನಿ. ಒಂದು ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ, ಕ್ರಾಂತಿ ಮೂವಿಲಿ ಸಂಯುಕ್ತ ಹೆಗಡೆ ಅಥವಾ ಸಂಯುಕ್ತ ಹೊರನಾಡು ಇವರಿಬ್ಬರಲ್ಲಿ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ನಿನ್ನೆ ಕೂಡ ನಾನೊಂದು ಸ್ಟೋರಿ ಮಾಡಿದೆ. ನಾನು ಎಲ್ಲರಿಗೂ ಕನ್ಫ್ಯೂಷನ್ ಇತ್ತು, ನನಗೊಂದು ಕ್ಲಾರಿಟಿ ಇತ್ತು. ಕ್ಲಾರಿಟಿ ಇದ್ದ ತಕ್ಷಣ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಅಫಿಷಿಯಲ್ ಆಗಿ ಟೀಮ್ ಕಡೆಯಿಂದ ಯಾರಾದರೂ ಹೇಳಿದ್ರಷ್ಟೇ ನಾನು ಹೌದು ಅಂತ ಧೈರ್ಯವಾಗಿ ಹೇಳಕ್ಕೆ ಸಾಧ್ಯ, ಇಲ್ಲ ಅಂದರೆ ಅದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಏನೂ ಹೇಳಲಿಲ್ಲ, ಹಾಗೆ ಕನ್ಫ್ಯೂಷನಲ್ಲಿ ಬಿಟ್ಟಿದೆ. ಸೊ ಅಭಿಮಾನಿಗಳಿಗಂತೂ ಕುತೂಹಲ ಇದ್ದೇ ಇತ್ತು. ಆ ಕುತೂಹಲಕ್ಕೆ ಉತ್ತರ ಕಂಡ್ಕೊಳ್ಳೋಕ್ಕೆ ಅಭಿಮಾನಿಗಳು ಏನು ಸರ್ಕಸ್ ಮಾಡಿರೋದು, ಎನಿ ಗೆಸ್? ಅವ್ರಿಗೂ ಚೆನ್ನಾಗತ್ತು. ಹೋಗಿ ಪ್ರೊಡ್ಯೂಸರ್ ಅವ್ರಿಗೆ ಕೇಳಿದ್ರೆ ಹೇಳಲ್ಲ, ಡೈರೆಕ್ಟರ್ ಅವ್ರಿಗೆ ಕೇಳಿದ್ರು ಹೇಳಲ್ಲ, ಅಥವಾ ದರ್ಶನ್ ಅವ್ರ ಕಡೆಯವ್ರಿಗೆ ಪರಿಚಯ ಇರೋರು ಕೇಳಿದ್ರು ಹೇಳಲ್ಲ ಅಂತ. ಯಾರು ಪ್ರಯತ್ನ ಪಟ್ಟಿರ್ತಾರೆ ಅವರಿಗೆ ಚೆನ್ನಾಗೊತ್ತು. ಅವರೆಲ್ಲ ಹೇಳೋದು ಒಂದೇ ಉತ್ತರ, ಹಾಂ ಸಮಯ ಬಂದಾಗ ಹೇಳ್ತೀನಿ ಅಂತಾರೆ, ಅಥವಾ ಇಲ್ಲ ರೆಸ್ಪಾಂಡ್ ಮಾಡಿರಲ್ಲ. ಇದೆರಡೇ ಉತ್ತರ ಅವರಿಗೆ ಸಿಕ್ಕೋದು. ಅದಕ್ಕೆ ಖುದ್ದು ಅವ್ರೇನು ಮಾಡಿದ್ದಾರೆ, ಸಂಯುಕ್ತ ಹೊರನಾಡು ಅವ್ರಿಗೇ ಮೆಸೇಜ್ ಮಾಡಿಬಿಟ್ಟಿದ್ದಾರೆ, ಪ್ಲೀಸ್ ಹೇಳಿ ಕ್ರಾಂತಿ ಮೂವಿಲಿ ನೀವು ಇದ್ದೀರಾ ಅಲ್ವಾ, ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ಸಂಯುಕ್ತ ಹೆಗಡೆ ಅವ್ರಿಗೇನು ಮಾಡಿರ್ಬೋದು, ನಿಜವಾಗ್ಲೂ ಅವರೊಬ್ಬರು ಬಹುಭಾಷಾ ನಟಿ, ತಮಿಳು, ಕನ್ನಡ, ಹಿಂದಿ, ಮಲಯಾಳಂ, ಈ ರೀತಿ ಎಷ್ಟೊಂದು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಆದರೂ ಕೂಡ ದರ್ಶನ್ ಅವರ ಅಭಿಮಾನಿಯ ಆ ಒಂದು ಪುಟ್ಟ ಮೆಸೇಜ್ಗೆ ರಿಪ್ಲೈ ಮಾಡಿರೋದು ನಿಜವಾಗ್ಲೂ ಖುಷಿಯಾದಂಥ ವಿಷಯ. ಯೂಶ್ವಲಿ ನೀವು ನೋಡ್ಬೋದು ಕೆಲವರು ಆರ್ಟಿಸ್ಟ್ಗಳು ಇರ್ತಾರೆ, ಒಂದ ಎರಡೋ ಮೂವಿ ಮಾಡಿರ್ತಾರೆ, ಅವ್ರಿಗಿರೋ ದಿಮಾಕು ದುರಂಕಾರ ಹೆಂಗಿರುತ್ತೆ ಅಂದರೆ ನಿಜವಾಗ್ಲೂ ಸ್ಟೋರಿ ಮಾಡೋಕ್ಕೆ ನಮಗೆ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಒಂದು ಅಭಿಮಾನಿ ಮೆಸೇಜ್ಗೆ ರಿಪ್ಲೈ ಮಾಡಿದ್ರು ಅಂದರೆ ಅವರ ಸರಳತೆ ತೋರಿಸುತ್ತೆ, ಅಭಿಮಾನಿ ಮೇಲೆ ಇರೋ ಪ್ರೀತಿನ ವ್ಯಕ್ತಪಡಿಸುತ್ತೆ. ಸರಿ, ಸಂಯುಕ್ತ ಹೆಗಡೆ ಅವರ ಪಾತ್ರ ಏನು ಅಂತ ಯೋಚನೆ ಮಾಡ್ತಾ ಇದ್ದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಲಾ ಅಭಿವೃದ್ಧಿ, ಉಳಿವು, ಅದಕ್ಕೆ ಸಂಬಂಧಪಟ್ಟಂತಹ ಮೂವಿ ಕ್ರಾಂತಿ. ಹಾಗಾಗಿ ಟೀಚರ್ ಇರಬಹುದು, ಒಂದು ಒಳ್ಳೆಯ ಪಾತ್ರ ಇರುತ್ತೆ ನೋ ಡೌಟ್ ಅಂತ ಹೇಳ್ಬೋದು. ಅಕಸ್ಮಾತ್ ಬೇರೆ ಏನಾದರೂ ಆಗಿದ್ರೆ ನನಗೆ ಬೈಕೊಬೇಡಿ, ನನಗೆ ಗೊತ್ತಿರೋ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.